ಇನ್ನು ತೆಲುಗು ದೇಶನ ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಬಂಧನ ಆಗಿದೆ ಮುನ್ನೂರ ಎಪ್ಪತ್ತೊಂದು ಕೋಟಿ ಅಗರಣ ಎಸಗಿದ ಗಂಭೀರ ಆರೋಪ ಕೇಳಿಬಂದಿದೆ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಸಿಗಿದ ಆರೋಪ ಕೇಳಿ ಬಂದಿದ್ದಕ್ಕೆ ಇಂದು ಮುಂಜಾನೆ ನಾಯ್ಡರನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಚಂದ್ರಬಾಬು ನಾಯ್ಡು ಭೇಟಿ ಮಾಡಲು ತೆರಳುತ್ತಿದ್ದ ಅವರ ಪುತ್ರ ಹಾಗೂ ಟಿಡಿಪಿಯ ಪ್ರಧಾನ ಕಾರ್ಯದರ್ಶಿ ನಾರಾ ಲೋಕೇಶ್ನ ಪೊಲೀಸರು ನಡೆಗಟ್ಟಿದ್ರು ಈ ವೇಳೆ ಪೊಲೀಸರು ಮತ್ತು ಲೋಕೇಶ್ ನಡುವೆ ಭಾರಿ ವಾಗವಾದ ನಡೆದಿದೆ ಅಂತ ಹೇಳಲಾಗಿದೆ ಆಕ್ರೋಶಗೊಂಡ ನಾರಾ ಲೋಕೇಶ್ ನಡುವ ಸೇಲೆ ಸತ್ಯಾಗ್ರಹ ಮಾಡಿದ್ದಾರೆ ನಾಯ್ಡು ಮೇಲಿರುವ ಆರೋಪ ಏನು ಅಂದರೆ ಉದ್ಯೋಗ ತರಬೇತಿಗಾಗಿ ನಾಯ್ಡು ಸರ್ಕಾರದಿಂದ ರಾಜ್ಯ ಕೌಶಲಾಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ರು ಜರ್ಮನಿಯ ಸಿಮೆನ್ಸ್ ಕಂಪನಿಯೊಂದಿಗೆ ಟಿ ಡಿಪಿ ಸರ್ಕಾರ ಒಡಂಬಡಿಕೆ ಮಾಡಿಕೊಂಡಿತ್ತು ಮೂರು ಸಾವಿರದ ಮುನ್ನೂರ ಐವತ್ತಾರು ಕೋಟಿ ಯೋಜನಾ ವೆಚ್ಚದ ಪೈಕಿ ಸರ್ಕಾರ ಹತ್ತು ಪರ್ಸೆಂಟ್ ಹಣ ಕೊಡಬೇಕಾಗಿತ್ತು ಉಡಬೇಕಾಗಿತ್ತು ಸಿಮೆನ್ಸ್ ತೊಂಬತ್ತು ಪರ್ಸೆಂಟ್ ಹಣವನ್ನು ಉಡಲು ಒಪ್ಪಿಕೊಂಡಿತ್ತು ಸಿಮೆನ್ಸ್ ಹಣ ಹೂಡಿಕೆ ಮಾಡಿದ್ರು ಅಂದರೆ ಆ ಕಂಪನಿಯವರು ತೊಂಬತ್ತು ಪರ್ಸೆಂಟ್ ಕೊಡದೇ ಇದ್ರು ಮೂರು ತಿಂಗಳಲ್ಲಿ ಇವರೇ ಅರಿವು ಬರಲಿ ಮುನ್ನೂರ ಎಪ್ಪತ್ತೊಂದು ಕೋಟಿ ಹಣವನ್ನು ಐದು ಕಂತುಗಳಲ್ಲಿ ಪಾವತಿ ಮಾಡಿದ್ದಾರೆ ಕಡತಗಳಿಗೆ ಹಣಕಾಸು ಕಾರ್ಯದರ್ಶಿ ಆಗಿನ ಮುಖ್ಯ ಕಾರ್ಯದರ್ಶಿ ಸಹಿ ಹಾಕಿರಲಿಲ್ಲ ಶೆಲ್ ಕಂಪನಿಗಳ ಮೂಲಕ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಹಣ ಪಾವತಿ ಐದು ಶೆಲ್ ಕಂಪನಿಗಳಿಗೆ ಪಾವತಿ ಆಗಿತ್ತು ಹಣ ನಾಯ್ಡು ನಿರ್ದೇಶನದಂತೆ ಶೆಲ್ ಕಂಪನಿಗಳ ಸ್ಥಾಪನೆ ಆರೋಪ ಸೊ ಮುನ್ನೂರ ಎಪ್ಪತ್ತೊಂದು ಕೋಟಿ ವೆಚ್ಚ ಲಾಕ್ ಮಾಡೋರು ಇನ್ನು ಐದು ವರ್ಷ ಚುನಾವಣೆ ಒಂದು ಆರು ತಿಂಗಳ ಚುನಾವಣೆ ಆಯ್ತಪ್ಪ ಅಲ್ಲಿ ಈಗ ತಗೊಂಡೋಗಿ ಕುಡಿಸ್ಕೊಂಡರೆ ಇಷ್ಟು ವರ್ಷ ಏನು ಗೆಣಕೆ ಗೆಣಸ್ಕೆತಿದ್ರ ಅಂತ ಕೆಲವ್ರು ಕೇಳ್ತಾರೆ ಏನು ಮಾಡ್ತೀರಿ ಇಷ್ಟ ಹ್ಞೂ ಅಂತ ಓಪ್ ತಿಂದವರು ನೀರು ಕುಡಿತಾರೆ ಇದು ಜೈಲೇ ತಮಿಳುನಾಡು ಪಾಲಿಟಿಕ್ಸ್ ಇದ್ದಂಗೆ ಜೈಲೈತ ಅಧಿಕಾರಕ್ಕೆ ಬಂದ್ರೆ ಕಣ ಐತಿ ತುಂಬೋದು ಜೈಲ್ಗೆ ಕಣನಿತಿ ಸಿ ಎಂ ಜಲೇತಾ ಜೈಲ್ ಕಳಿಸೋದು ಇವೇ ಆಯ್ತಿತ್ತಲ್ಲಿ ಸೊ ಅದು ಆಂಧ್ರಾಗ ಮುಂದುವರೆದಿದೆ ಅಷ್ಟೇ